मौलाना अलम खान अ देसाई विश्व मानव राष्ट्रकवि कुवेंपु कला निकेतन संस्थेय कुवेंपु विश्व मानव कन्नड रत्न प्रशस्ति पड़द हिन्दली अभिनंदना समारंभ इत्तीचिगे जरिगितु। समारंभद उद्घाटकरु मत्तु अध्यक्षरागि मान्य श्री सतीश जारकिहोळी लोकोपयोगी सचिवरु हागू बेळगाव जिल्ला उस्तुवारी सचिवराव इवरु आगमिसिदरु। ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀಮನ್ ನಿರಂಜನ ಪ್ರಣಸ್ವರೂಪಿ ನಿಜಗುಣಾನಂದ ಮಹಾಸ್ವಾಮಿಗಳು ನಿಷ್ಕಲ ಮಂಟಪ ಬೈಲೂರು ಮುಷ್ಕಿ ಮೊಹಮ್ಮದ್ ಕಾಸಿಂ ಇಮಾಮ್ ಒ ಖತೀಬ್ ಶಾಹಿ ಮಜ್ಜಿದ್ ಬೆಳಗಾವಿ ಶಟಸ್ಥಳ ಬ್ರಹ್ಮಿ ವಿಶ್ವರಾಜ್ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಪರ್ಷಾಪುರ್ ಮೌಲಾನಾ ಸಲೀಂ ಅಧ್ಯಕ್ಷರು ಜಮಿಯಾ ಉಲಮ್ ಹಿಂದೂ ಬೆಳಗಾವಿ ಶ್ರೀಮನ್ ನಿರಂಜನ ಪ್ರಣಸ್ವರೂಪಿ ಅಮರ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಡವಿ ಸಿದ್ದೇಶ್ವರ ಮಠ ಅಂಕಲಗಿ ಕುಂದರ್ಗಿ ಇವರು ವಿಶೇಷವಾಗಿ ಆಗಮಿಸಿದ್ದರು। ವೇದಿಕೆ ಮೇಲೆ ಶ್ರೀ ರಾಜು ಸೇಠ್ ಶಾಸಕರು ಬೆಳಗಾವಿ ಉತ್ತರ ಇವರು ಕೂಡ ಆಗಮಿಸಿದ್ದರು। ಈ ಒಂದು ಕಾರ್ಯಕ್ರಮದ ವಿಶೇಷತೆಯಾಗಿ ಅಭಿನಂದನಾ ಸಮಾರಂಭವನ್ನು ಇಲ್ಲಿ ನೆರವೇರಿತು। ಈ ಹಿನ್ನೆಲೆಯಲ್ಲಿ ಮೌಲಾನಾ ಅಲಂ ಖಾನ್ ಇವರಿಗೆ सम्मान ಮಾಡಲಾಯಿತು। तेज प्रभु न्यूज पशापुर। मैं सतीश चंद्र गांधी साहब से बहुत मतलब गया, रिक्वेस्ट किया सर मैं ऐसा सा फंक्शन कर रहा हूँ सर, मेरी ख्वाहिश है कि हम इस देश के वासी हैं, सब लोग मिल कर रहे हैं, मेरी यह तमन्ना है कि मैं एक स्टेज पर सबको लाने की कोशिश कर रहा हूँ, सर मेरी मदद कीजिए। अलहमदुल्ला मेरे एक बोल पर उन्होंने वो अपना कीमती वक्त लेकर आप सब जानते हैं कि मिनिस्टर के जो मामला रहते हैं बहुत बड़े रहते हैं, बहुत मशहूर रहते हैं, वो मशहूरी के अंदर उन्होंने जो कीमती वक्त देकर यहाँ पे तशरीफ ला, मैं तहे दिल से उनका शुक्रिया अदा करता हूँ। दूसरी चीज, मैं गुरुजी से बहुत अच्छा ताल्लुकात रखता हूँ, ऐसा ताल्लुकात है पहली मरतबा जब मैं गुरुजी के आश्रम में गया, जानते हो मैं ताज्जुब रह गया उस चीज से कि गुरुजी ने खुद अपने हाथ से मुझे खाना खिलाया, बिठाकर खाना खिलाया। सुना है चिकन माता ने को ला एक माले हम मले बड़ा वश करते हैं तो एक आगे ले आठ मेरा दा देशा यहाँ ने तो तले बाचा पड़ो समारोह वर्ष के लिए सर्वधर्म ಒಂದಕ್ಕೆ ಸೇರಿಸ್ಬೇಕು, ಬಡವರಿಗೆ ಆಶ್ರಯ ಕೊಡಬೇಕು, ಹಲವಾರು ಕನಸುಗಳ ಹೊತ್ತು ಅವರು ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದನ್ನ ನಾವು ಕಣ್ಣಾರೆ ನೋಡಿದೀವಿ. ಅವರು ಹೆಲ್ತ್ ಕ್ಯಾಂಪ್ ಇರ್ಬೋದು, ಕೋವಿಡ್ ಸಂದರ್ಭದಲ್ಲಿ ಇರ್ಬೋದು, ಮತ್ತೆ ಈಗ ಅವರು ಸಾಮೂಹಿಕವನ್ನ ಮುಂದಿನ ವರ್ಷದಿಂದ ಮಾಡ್ತೇವೆ ಅಂತ ಒಂದು ಒಳ್ಳೆಯ ಘೋಷಣೆ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಬೆಂಬಲಿಸಬೇಕಾಗುತ್ತೆ, ಯಾಕಂದ್ರೆ ಇದು ಬಡವರಿಗಾಗಿ ವಿಶೇಷವಾಗಿ ಬಹಳಷ್ಟು ಅನುಕೂಲ ಆಗ್ತದೆ. ಅವ್ರು ಮಾಡುವಂತ ಕೆಲಸಕ್ಕೆ ನಾವು ಎಲ್ಲಾ ರೀತಿಯಿಂದ ಸಹಕಾರ ಕೊಡಬೇಕು, ಸಪೋರ್ಟ್ ಮಾಡಬೇಕು ಅಂದಾಗ ಮಾತ್ರ ಸಮುದಾಯ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಅವರು ಭಾಷಣದಲ್ಲಿ ನಾವೆಲ್ಲ ಒಂದೇ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾರೆ. ನಾವೆಲ್ಲ ಒಂದೇ, ಯಾವುದೇ ಧರ್ಮ ಜಾತಿ ಭಾಷೆ ಇದ್ರು ಕೂಡ ನಾವು ಮನುಷ್ಯರ ಅನ್ನೋದನ್ನ ಕೊನೆಯದಾಗಿ ಅವರು ಬಾರಿ ಸಾರಿ ಸಾರಿ ಹೇಳ್ತಾರೆ. ಇದನ್ನ ನಾವೆಲ್ಲ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿದೆ, ಬಹಳ ಅವಶ್ಯ ಕೂಡ ಇದೆ.